ಯಾವ ರೀತಿಯಾಗಿ ಈ ಕಂಡೀಷನ್ಸ್ ಗಳನ್ನ ಹಾಕಲಾಗಿದೆ ಅನ್ನುವಂಥದ್ರ ಬಗ್ಗೆ ನಾನು ಫಸ್ಟ್ ಹೇಳ್ತಾ ಹೋಗ್ತೀನಿ. ಸರ್ಕಾರ ಹೊರಡಿಸಿರುವಂತಹ ಆದೇಶದಲ್ಲಿ ಏನಿದೆ ಅನ್ನುವಂಥದ್ದನ್ನ ಫಸ್ಟ್ ನೋಡೋಣ. ಈ ಗೃಹ ಜ್ಯೋತಿ ಅನ್ನುವಂಥದ್ದು ಯಾವ ರೀತಿಯಾಗಿ ಅಪ್ಲೈ ಆಗ್ತಾ ಇದೆ ಅಂತ. ಒಂದು ಗೃಹ ಬಳಕೆಗೆ ಮಾತ್ರ ಅನ್ವಯ, ವಾಣಿಜ್ಯ ಉದ್ದೇಶಕ್ಕಾಗಿ ಅನ್ವಯಿಸೋದಿಲ್ಲ. ಮನೆಯಲ್ಲಿರುವಂತಹ ಈ ಕರೆಂಟ್ ಬಿಲ್ಲಿಗೆ ಮಾತ್ರ ಇದು ಅಪ್ಲೈ ಆಗ್ತಾ ಇರುವಂಥದ್ದು, ಇನ್ನು ಕಮರ್ಷಿಯಲ್ಗೆ ಇದು ಅಪ್ಲೈ ಆಗ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಿಗದಿತ ಬಿಲ್ಗಿಂತ ಹೆಚ್ಚಿನ ಬಳಕೆ ಆದ್ರೆ ಹೆಚ್ಚುವರಿ ಬಳಕೆಗೆ ಬಿಲ್ ಆಗುತ್ತೆ. ಇಷ್ಟು ದಿನ ಸರಾಸರಿ ಹೇಳಿದ್ರಲ್ಲ, ಒಂದು ವರ್ಷದ ಸರಾಸರಿಯನ್ನ ತೆಗೆದುಕೊಂಡ್ಬಿಟ್ಟು ಅವರು ಅಪ್ಲೈ ಮಾಡ್ತಾ ಇರುವಂಥದ್ದು, ಅದಕ್ಕಿಂತ ಜಾಸ್ತಿ ಬಂದ್ರೆ ಅದು ಅಪ್ಲೈ ಆಗಲ್ಲ. ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಅದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಕೊಡ್ತೀನಿ. ನಿಗದಿತ ಯೂನಿಟ್ ಬಳಸಿದರೂ ಕೂಡ ಬಿಲ್ ಬರುತ್ತೆ, ಆದ್ರೆ ಕಟ್ಟಂಗಿಲ್ಲ. ಈ ನಿಗದಿತ 100 ಯೂನಿಟ್ ಬಳಸ್ತಾ ಇದ್ರೆ ಸರಾಸರಿ 100 ಯೂನಿಟ್ ಅದಕ್ಕೆ ಎಷ್ಟು ಬಿಲ್ ಬರುತ್ತೆ ಅಷ್ಟೇ ಬರುತ್ತೆ, ಆ ಬಿಲ್ಲಲ್ಲೂ ಕೂಡ ತೋರಿಸಲಾಗುತ್ತೆ, ಆದ್ರೆ ನೀವು ಕಟ್ಟಂಗಿರೋದಿಲ್ಲ. ನಾನು ನೆಕ್ಸ್ಟ್ ಗಮನಿಸೋದಾದ್ರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು. ನೀವು ಲಿಂಕ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಜ್ಯೋತಿ ಫ್ರೀಯಾಗಿ ಸಿಗಬೇಕು 200 ಯೂನಿಟ್ ವರ್ಗೂ ಅಂತ ನೋಡ್ಬೇಕಾದ್ರೆ ನೀವು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ. ಕಸ್ಟಮರ್ ಐಡಿಯನ್ನ ಆಧಾರ್ಗೆ ಜೋಡಿಸುವಂತದ್ದು ಕಡ್ಡಾಯವಾಗಿದೆ. ಕಸ್ಟಮರ್ ಐಡಿ RR ನಂಬರ್ ಜೊತೆ ಅದನ್ನ ಜೋಡಿಸೋದು ಇಲ್ಲಿ ಕಡ್ಡಾಯ. ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಅಮೃತ ಜ್ಯೋತಿ, ಈ ಎಲ್ಲ ಒಂದು ಈ ಹಿಂದೆ ಏನೆಲ್ಲ ಕೆಲವೊಂದು ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಗಳನ್ನ ಘೋಷಣೆ ಮಾಡಲಾಗಿತ್ತು ಅದನ್ನು ಕೂಡ ಇಲ್ಲಿ ಇನ್ವಾಲ್ವ್ ಮಾಡಲಾಗ್ತಾ ಇದೆ. ಅದರಲ್ಲೂ ಅದರ ಅಂಡರಲ್ಲಿ ಇರುವಂತಹ ಫಲಾನುಭವಿಗಳು ಕೂಡ ಈ ಗೃಹ ಜ್ಯೋತಿಗೆ ಬರಲಿದ್ದಾರೆ. ಸೊ ಅವರಿಗೂ ಕೂಡ ಈ ಒಂದು 200 ಯೂನಿಟ್ ವರ್ಗೂ ಕೂಡ ಉಚಿತ ವಿದ್ಯುತ್ ಸಿಗಲಿದೆ. ನಾ ಬಾಕಿ ಬಿಲ್ 3 ತಿಂಗಳ ಒಳಗಾಗಿ ಪಾವತಿಯನ್ನ ಮಾಡಬೇಕು. ಜುಲೈ 1 ವರ್ಗೂ ಬಾಕಿ ಬಿಲ್ ಎಷ್ಟೇ ಉಳಿಸ್ಕೊಂಡಿದ್ರು ಕೂಡ ಅದನ್ನ ಪಾವತಿ ಮಾಡಿರಬೇಕು. ನೀವು ಫಲಾನುಭವಿಗಳ ಮೀಟರ್ ರೀಡಿಂಗ್ ಕಡ್ಡಾಯವಾಗಿದೆ. ಯಾರಿಗೆಲ್ಲ 200 ಯೂನಿಟ್ ಸಿಗ್ತಾ ಇದೆ ಅವರ ಮೀಟರ್ ರೀಡಿಂಗ್ ಅನ್ನ ಕೂಡ ಕಡ್ಡಾಯವಾಗಿ ಮಾಡಬೇಕಾಗಿದೆ. ಅದು KB ಅವರು ಮಾಡ್ತಾರೆ. 1ಕ್ಕಿಂತ ಹೆಚ್ಚು ಮೀಟರ್ ಇದ್ದರೆ 1 ಮೀಟರ್ಗೆ ಮಾತ್ರ ಲಾಭ ಸಿಗ್ತಾ ಇದೆ. 1 ಮೀಟರ್ಗಿಂತ ಹೆಚ್ಚು ಇದ್ರೆ ಅಂದ್ರೆ ಅದು ಮನೆ ಮಾಲೀಕರು, ಅಕಸ್ಮಾತ್ 2 ಮೀಟರ್ ಒಂದೇ ಮನೆ ಮಾಲೀಕನ ಹೆಸರಲ್ಲಿ ಅವರೊಬ್ಬರೇ ಇರುವಂತ ಟೈಮ್ನಲ್ಲಿ 3 ಮೀಟರ್ ಇದ್ರೆ 1 ಮೀಟರ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಬಾಡಿಗೆ ಮನೆಯವರಿಗೂ ಕೂಡ ಯೋಜನೆಯ ಲಾಭ ಸಿಗಲಿದೆ. RR ನಂಬರ್ ಆಧಾರದ ಮೇಲೆ ಬಾಡಿಗೆ ಮನೆಯವರಿಗೂ ಕೂಡ ಇಲ್ಲಿ 200 ಯೂನಿಟ್ ವರೆಗೂ ಫ್ರೀ ವಿದ್ಯುತ್ ಸಿಗಲಿರುವಂತದ್ದು. ಬಾಡಿಗೆ ಮನೆಯವರಿಗೂ ಯೋಜನೆ ಲಾಭ ಸಿಗುತ್ತೋ ಇಲ್ವೋ ಅನ್ನುವಂತ ಪ್ರಶ್ನೆ ಪ್ರಮುಖವಾಗಿ ಕಾಡ್ತಾ ಇದ್ದಿದ್ದಂಥದ್ದು. ಸೊ ಹೀಗಾಗಿ ಆ ಪ್ರಶ್ನೆ ಇತ್ತಲ್ಲ, ಆ ಪ್ರಶ್ನೆಗೆ ಉತ್ತರವನ್ನ ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ರು ಈ ಹಿಂದೆ. ಆದ್ರೆ ಜಾರ್ಜ್ ಅವರು ಹೇಳಿದ ನಂತರ ಒಂದು ರೀತಿಯಾದಂತ ಗೊಂದಲ ಮನೆ ಮಾಡಿತ್ತು. ಈಗ ಬಾಡಿಗೆದಾರರಿಗೆ ಯಾವ ರೀತಿಯಾಗಿ ಫ್ರೀ ಸಿಗ್ತಾ ಇದೆ ಅಂತ ನೋಡೋಣ. ಬಾಡಿಗೆದಾರರಿಗೂ ಕೂಡ 200 ಯೂನಿಟ್ ವರೆಗೂ ವಿದ್ಯುತ್ ಫ್ರೀ ಸಿಗ್ತಾ ಇದೆ. ಅಪ್ ಟು 200 ಯೂನಿಟ್, 200 ಯೂನಿಟ್ ವರ್ಗೂ ಫ್ರೀ ಸಿಗಲಿರುವಂತದ್ದು. 200 ಯೂನಿಟ್ ಫ್ರೀ ಅಲ್ಲ, 200 ಯೂನಿಟ್ ವರ್ಗೂ ಫ್ರೀ ಇದು. 200 ಯೂನಿಟ್ ಒಳಗೆ ಬಳಸಿದ್ರೆ ಮಾತ್ರ ಫ್ರೀ ಸಿಗುತ್ತೆ. 201 ಯೂನಿಟ್ ಬಳಸ್ತಾ ಇದ್ರು ಕೂಡ ಫ್ರೀ ವಿದ್ಯುತ್ ಸಿಗೋದಿಲ್ಲ. ವಾಣಿಜ್ಯ ಉದ್ದೇಶದ ಬಳಕೆಗೆ ಮಾತ್ರ ಶುಲ್ಕವನ್ನ ಕಟ್ಟಬೇಕಾಗಿದೆ. ಹಾಗೆ 200 ಯೂನಿಟ್ ಕಿನ್ನ ದಾಟಿದ್ರೆ ಅದಕ್ಕೂ ಕೂಡ ಶುಲ್ಕವನ್ನ ಕಟ್ಟಬೇಕಾಗಿದೆ. ಎಲ್ಲ RR ನಂಬರ್ಗಳಿಗೂ ಕೂಡ ಅಪ್ ಟು 200 ಯೂನಿಟ್ ವರ್ಗೂ ಮಾತ್ರ ಫ್ರೀ ಸಿಗ್ತಾ ಇದೆ. ಇಲ್ಲಿ 200 ಯೂನಿಟ್ ಮೀರಿದ್ರೆ ಸಂಪೂರ್ಣ ಬಿಲ್ ಕಟ್ಟಬೇಕು. ಅದಕ್ಕೆ ನಾನು ಹೇಳಿದ್ದು 200 ಯೂನಿಟ್ ಫ್ರೀನಾ ಅಲ್ಲ, 200 ಯೂನಿಟ್ ವರೆಗೂ ಫ್ರೀ ಮಾತ್ರ. ಇಲ್ಲಿ 200 ಯೂನಿಟ್ ಅಂದ್ರೆ 500 ಯೂನಿಟ್ ಬಳಸ್ತಾ ಇರ್ತಾರೆ, 200 ಯೂನಿಟ್ ಫ್ರೀನಾ ಅಂತ ಅನ್ಕೋಬಹುದು ನೀವು. ಇಲ್ಲ, 200 ಯೂನಿಟ್ ವರೆಗೂ ಮಾತ್ರ ಫ್ರೀ. 201 ಯೂನಿಟ್ ಬಂದರೂ ಕೂಡ ಒಂದೇ ಒಂದು ಯೂನಿಟ್ಗೆ ನೀವು ದುಡ್ಡು ಕೊಟ್ಟುವಂಥದ್ದಲ್ಲ, 201 ಯೂನಿಟ್ಗೂ ಕೂಡ ನೀವು ದುಡ್ಡನ್ನ ಕಟ್ಟಬೇಕಾಗಿದೆ. ಸೊ ಹೀಗಾಗಿ 199 ಯೂನಿಟ್ ವರೆಗೂ ಮಾತ್ರ ಫ್ರೀ ಸಿಗುತ್ತೆ ನಿಮ್ಗೆ. ನಾ ಬಾಡಿಗೆದಾರರಿಗೆ ಗೃಹ ಜ್ಯೋತಿ ವಾಸವಿರುವಂತ ಮನೆಯ RR ಸಂಖ್ಯೆಯೊಂದಿಗೆ ಆಧಾರ್ ಲಿಂಕ್ ಅನ್ನ ಮಾಡ್ಬೇಕು. ಯಾವ ರೀತಿಯಾಗಿ ಇದರ ಫಲಾನುಭವಿ ಆಗ್ಬೇಕು ಅಂದ್ರೆ ನೀವು RR ಸಂಖ್ಯೆಯೊಂದಿಗೆ ಇಲ್ಲಿ ಆಧಾರ್ ಲಿಂಕ್ ಅನ್ನ ಮಾಡಬೇಕಾಗಿದೆ. ನೀವು ವಾಸವಿರುವಂತ ಮನೆಯಲ್ಲಿ ಬಾಡಿಗೆ ಮನೆಯ ಕರಾರು ಪತ್ರವನ್ನ ಸೇವಾ ಸಿಂಧುವಿನಲ್ಲಿ ಅಪ್ಡೇಟ್ ಮಾಡಬೇಕು. ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಸೇವಾ ಸಿಂಧು ಆಪ್ನಲ್ಲಿ ಅಪ್ಡೇಟ್ ಮಾಡಬೇಕು. ಆ ಸಂದರ್ಭದಲ್ಲಿ ಮಾತ್ರ ನೀವು ಅದರ ಫಲಾನುಭವಿ ಆಗ್ಲಿಕ್ಕೆ ಸಾಧ್ಯ. 1 ದಾಖಲೆಯನ್ನ 1 ಮೀಟರ್ನೊಂದಿಗೆ ಲಿಂಕ್ ಮಾಡಲಿಕ್ಕೆ ಅವಕಾಶ ಇದೆ. 1 ಮೀಟರ್ನ RR ನಂಬರ್ನೊಂದಿಗೆ ಮಾತ್ರ ದಾಖಲೆಗಳನ್ನು ಅಪ್ಡೇಟ್ ಮಾಡಿದ್ರೆ ಮಾತ್ರನೇ ನಿಮಗೆ ಇಲ್ಲಿ ಈ 200 ಯೂನಿಟ್ ವರೆಗೂ ವಿದ್ಯುತ್ ಫ್ರೀ ಸಿಗುತ್ತೆ. ಮನೆಯನ್ನ ಬದಲಾಯಿಸಿದ್ರೆ ಹಿಂದಿನ ಮನೆಯ ಮೀಟರ್ ಲಿಂಕ್ ತೆಗಿಬೇಕು. ಈಗ ಫಾರ್ ಎಕ್ಸಾಂಪಲ್, ನೀವು 1 ತಿಂಗಳು ಒಂದು ಮನೆಯಲ್ಲಿ ಇರ್ತೀರ, ಈಗಷ್ಟೇ 2 ತಿಂಗಳ ಹಿಂದೆ ಮನೆಯನ್ನ ಬದಲಾಯಿಸಿದಂತಹ ಸಂದರ್ಭದಲ್ಲಿ ಈ ಹಿಂದಿನ ಮನೆಯಲ್ಲಿ ಇರ್ತಿರಲ್ಲ ಆ 10 ತಿಂಗಳ ಒಂದು ಲಿಂಕ್ ಅನ್ನ ತೆಗೆದುಕೊಳ್ಬೇಕು, ಎಷ್ಟು ಬರ್ತಾ ಇತ್ತು ಅಂತ. ಮತ್ತೆ ಈಗ ಹೋಗಿರುವಂತ ಮನೆಯ 2 ತಿಂಗಳ ಒಂದು ಮೀಟರ್ ರೀಡಿಂಗ್ ಎಷ್ಟು ಬಂದಿರುತ್ತೆ ಅದರ ಲಿಂಕ್ ತಗೊಂಡು ಅದರ ಸರಾಸರಿಯನ್ನ ತೆಗೆದುಕೊಳ್ಳಲಾಗುತ್ತೆ. ಹೊಸ ಬಾಡಿಗೆ ಮನೆಯ RR ನಂಬರ್ ಪ್ಲಸ್ ಆಧಾರ್ ಅನ್ನ ಮತ್ತೆ ಪುನಃ ಲಿಂಕ್ ಮಾಡಬೇಕಾಗುತ್ತೆ.
ನೀವು ಆ 200 ಯೂನಿಟ್ ವರ್ಗೂ ಕೂಡ ಉಚಿತವಾಗಿ ವಿದ್ಯುತ್ ಅನ್ನು ಪಡ್ಕೊಳ್ಬೇಕು ಅಂದ್ರೆ ನೀವು ಹೊಸ ಮನೆಗೆ ಹೋದಂತ ಸಂದರ್ಭದಲ್ಲಿ ಅದರ ಆರ್ ಆರ್ ನಂಬರ್ ಮತ್ತೆ ಆಧಾರ್ ಲಿಂಕ್ ಅನ್ನ ಮತ್ತೆ ಪುನಃ ಲಿಂಕ್ ಮಾಡಬೇಕಾಗುತ್ತೆ. ನಮ್ಮ ಮನೆ ಮಾಲೀಕರಿಗೆ ಗೃಹ ಜ್ಯೋತಿ ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ ಅಂತ ನೋಡಿದ್ರೆ ಆರ್ ಆರ್ ನಂಬರ್ ಜೊತೆ ಆಧಾರ್ ಲಿಂಕ್ ಅನ್ನ ಮಾಡಬೇಕು. ಬಾಡಿಗೆ ಮನೆಯವರಿಗೂ ಸೇಮ್, ಹಾಗೆ ಓನರ್ಗೂ ಕೂಡ ಸೇಮ್. ಈ ವಿಚಾರದಲ್ಲಿ ನೋಡೋದಾದ್ರೆ ನಾವು ಒಂದಕ್ಕಿಂತ ಹೆಚ್ಚು ಮನೆ ಇದ್ದರೆ ಒಂದು ಮನೆಗೆ ಮಾತ್ರ ಅವಕಾಶ ಇದೆ. ಈಗ ಮನೆ ಮಾಲೀಕರು ಒಂದು ಮನೆ ಖಾಲಿ ಬಿಟ್ಟಿರ್ತಾರೆ, ಇನ್ನೊಂದು ಮನೆಯಲ್ಲಿ ಇದ್ರೆ ಆ ಮೀಟರ್ಗೂ ಕೂಡ ದುಡ್ಡು ಬರ್ತಾ ಇರುತ್ತೆ, ಈ ಮೀಟರ್ಗೂ ಕೂಡ ದುಡ್ಡು ಬರ್ತಾ ಇರುತ್ತೆ ಮಿನಿಮಮ್ ಅಂತ. ಆದ್ರೆ ಒಂದು ಮನೆಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಎರಡು ಮೀಟರ್ ಹೊಂದಿದ್ದರೆ ಯಾವ್ದಾದ್ರೂ ಒಂದಕ್ಕೆ ಮಾತ್ರ ಲಭ್ಯ ಆಗುತ್ತೆ, ಅದು ಕೂಡ 200 ಯೂನಿಟ್ ಒಳಗಡೆ ಮಾತ್ರ ಬಿಲ್ ಬರ್ತಾ ಇದ್ರೆ ಮಾತ್ರನೇ ಅಪ್ಲೈ ಆಗುವಂತದ್ದು. ಆರ್ ಆರ್ ನಂಬರ್ ಜೊತೆ ಆಧಾರ್ ಲಿಂಕ್ ಮಾಡಲೇಬೇಕು. ಯಾರೇ ಆದ್ರೂ ಫಲಾನುಭವಿಗಳು ಆಗ್ಬೇಕು, ಇದರ ಉಪಯೋಗವನ್ನ ಪಡ್ಕೊಳ್ಬೇಕು ಅಂದ್ರೆ ಮನೆ ಮಾಲೀಕರೇ ಆಗ್ಲಿ ಅಥವಾ ಬಾಡಿಗೆದಾರರೇ ಆಗ್ಲಿ ಆರ್ ಆರ್ ನಂಬರ್ ಜೊತೆ ಆಧಾರ್ ಲಿಂಕ್ ಮಾಡ್ಬೇಕು. ಅದರ ಜೊತೆಗೆ ಬಾಡಿಗೆದಾರರು ನಾನು ಹೇಳ್ತಾ ಇದ್ನಲ್ಲ, ಒಂದು ಅಗ್ರಿಮೆಂಟ್ ಅಂತ ಇರುತ್ತೆ, ಆ ಅಗ್ರಿಮೆಂಟ್ ಅನ್ನ ಕೂಡ ಲಿಂಕ್ ಮಾಡಿದ್ರೆ ಮಾತ್ರನೇ ಸಾಧ್ಯ. ನಿಮ್ಗೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಗೊಂದಲಗಳು ಸಾಕಷ್ಟು ಜನಕ್ಕೆ ಕಾಡ್ತಾ ಇತ್ತು, ಯಾವ್ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ ಇದು ಅಂತ. ಸೊ ನಿಮ್ಗೆ ಆ ಗೊಂದಲ ಇದ್ರೆ ನಮ್ಮ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದೀವಿ, ಆ ನಂಬರ್ಗೆ ನೀವು ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಬಿಕಾಸ್ ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಅಂತ ಹೇಳ್ಬಿಟ್ಟಿದ್ರು ಮುಂಚೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ 200 ಯೂನಿಟ್ ಫ್ರೀ ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿರುವಂತಹ ಮನೆಯವರಿಗೆ ಅಂತ ಹೇಳಿದ್ರು. ಆ ರೀತಿಯಾಗಿ ಮಾಡಿಲ್ಲ ಇವರು. ಆಕ್ಚುಲಿ ಹೆಂಗ್ ನೋಡೋದಾದ್ರೆ ಈ ಹಿಂದೆ ಘೋಷಣೆ ಮಾಡಿದ್ದು ಬೇರೆ 200 ಯೂನಿಟ್ ಫ್ರೀ ಅಂತ, ಆದ್ರೆ 200 ಯೂನಿಟ್ ಫ್ರೀ ಅಲ್ಲ, 200 ಯೂನಿಟ್ ವರೆಗೆ ಮಾತ್ರ ಫ್ರೀ ಅನ್ನುವಂತ ಕಂಡೀಷನ್ಸ್ ಗಳನ್ನ ಈಗ ಹಾಕಿರುವಂತದ್ದು. ತುಂಬಾ ಜನ ಬಾಡಿಗೆದವರಿಗೆ ಇದ್ದಿದ್ದಂತ ಕನ್ಫ್ಯೂಷನ್ಸ್ ಅಂದ್ರೆ ಈಗ ಮನೆ ಮಾಲೀಕರಿಗೆ ಮಾತ್ರ ಸಿಗುತ್ತೆ ಇವ್ರು ಹೊರಡಿಸಿದಂತ ಆದೇಶದಲ್ಲಿ, ಟೆನೆಂಟ್ಸ್ಗೆ ಅಂದ್ರೆ ಬಾಡಿಗೆದಾರರಿಗೆ ಸಿಗಲ್ವಾ ಅನ್ನುವಂತ ಪ್ರಶ್ನೆ ಇತ್ತು. ಆ ಗೊಂದಲಕ್ಕೆ ತೆರೆ ಏಳುವಂತ ಕೆಲಸವನ್ನೇ ಮಾಡ್ತೀವಿ. ನಮ್ಮ ಸ್ಕ್ರೀನ್ ಮೇಲೆ ನಿಮ್ಗೆ ನಂಬರ್ ಬರ್ತಾ ಇದೆ, ಅದಕ್ಕೆ ಕರೆಯನ್ನ ಮಾಡಿ ನೀವು ಮಾತಾಡ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕರೆಯನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಿಂದ ಅಖ್ತಾರ್ ಅವರು ನಮ್ಗೆ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಅಖ್ತಾರ್ ಅವರ. ನಮಸ್ಕಾರ, ಹೇಳಿ ಸರ್. ಹೇಳಿ, ನಮ್ದು ಗೃಹ ಜ್ಯೋತಿಯಲ್ಲಿ ನಮ್ದು ಬರುತ್ತೆ ಇಲ್ಲ ನಮ್ಗೆ ಕನ್ಫ್ಯೂಸ್ ಇದೆ. ನಮ್ದು ಮಿಟರ್ ನಮ್ಮ ಕಾಕಾನ ಹೆಸರಲ್ಲೇ ಇದೆ. ನಮ್ಮ ಕಾಕಾ ತೀರೋಗಿದ್ದಾರೆ, ಅವರು ಚಿಗುವಾನು ತೀರೋಗಿದ್ದಾರೆ. ಈಗ ನಾವು ಅದಕ್ಕೆ ಅರ್ಹರಾಗುತ್ತೇವೆ ಇಲ್ಲೋ ಕನ್ಫ್ಯೂಸ್ ಇದೆ ಸರ್. ಅರ್ಹರಾಗ್ತಾರ ಇಲ್ವಾ ಅಂತ. ಈಗ ಮನೆ ಮಾಲೀಕರು ನಿಮ್ ಕಾಕನೇ ಇದ್ದಿದ್ದ? ಇಲ್ಲ, ನಾವು ಮನೆ ಮಾಲಕರು ನಾವು. ಈಗ ನಿಮ್ಮ ಹೆಸರಿಗೆ ಬಂದಿಲ್ಲ ಇನ್ನು ಮೀಟರ್? ಮೀಟರ್ ನಮ್ಮ ಹೆಸರಲ್ಲೇ ಇಲ್ಲ, ಅದು ಮೊದಲಿಂದ ನಮ್ ಕಾಕನ ಹೆಸರಲ್ಲೇನೇ ಇದೆ. ಇನ್ನು ಆದರೂ ಅವ್ರ ಹೆಸರಲ್ಲೇನೆ ಇದೆ ಅದು. ಅದನ್ನ ನೀವು ಬದಲಾಯಿಸ್ಕೊಳ್ಬೇಕು ಹಾಗಾದ್ರೆ. ನಿಮ್ಮ ಹೆಸರಿಗೆ ಬದಲಾಯಿಸಬೇಕು ಕರೆ. ಈಗ ಇವರು ಲೈಟ್ ಉಚಿತ ಉಚಿತ ಅಂತ ಹೇಳಿ ನಮ್ದು 600 ರೂಪಾಯಿ ಲೈಟ್ ಬಿಲ್ ಬರುವುದನ್ನ ಈ 6,000 ರೂಪಾಯಿ ಬಂದಿದೆ. ಕೀಳಲಿಕ್ಕೆ ಹೋದರೆ ಆ ಕಲ್ಲಿದ್ಲಿ ರೇಟ್ ಹೆಚ್ಚಾಗಿದೆ. ಹೋದ ತಿಂಗಳು 600 ರೂಪಾಯಿ ಇದ್ದಿದ್ದು 2,000 ರೂಪಾಯಿ ಬಂದಿದ್ಯಾ? 2,000 ರೂಪಾಯಿ ಲೈಟ್ ಬಿಲ್ ಬಂದಿದೆ. ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ, ಏನಿಲ್ಲ. ಎಲ್ಲಿಂದ ದುಡ್ಡು ತುಂಬುದು? ಬಡವರಿಗೆ ನಮನಿ ಮಾಡಿದ್ದಾರೆ. ಈಗ ಯೂನಿಟ್ಸ್ ಸೇಮ್ ಬಂದಿದ್ಯಾ? ನೀವು ಬಳಕೆ ಮಾಡ್ತಿದ್ದ ಯೂನಿಟ್ಸ್ ಬರೀ ದುಡ್ಡು ಮಾತ್ರ ಚೇಂಜ್ ಆಗಿರೋದ? ದುಡ್ಡು ಮಾತ್ರ ಚೇಂಜ್ ಆಗಿದೆ. 600-700 ರೂಪಾಯಿ ಬರುದು ಲೈಟ್ ಬಿಲ್. ಈ ಸಲ 1,800 ರೂಪಾಯಿ ಬಂದಿದೆ. ಎಷ್ಟು ಯೂನಿಟ್ ಯೂಸ್ ಮಾಡ್ತಿದ್ರಿ ನೀವು? 140 ಯೂನಿಟ್. 160? 160 ಆದ್ರೆ ನಿಮಗೆ ಆಲ್ಮೋಸ್ಟ್ ಫ್ರೀ ಸಿಗುತ್ತೆ. ಅವರು 1 ವರ್ಷದ ಆಧಾರದ ಮೇಲೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ನಿಮಗೆ ಫ್ರೀನೇ ಸಿಗುತ್ತೆ. ಬಟ್ ಟ್ರಿಬಲ್ ಆಗಿದೆಯಲ್ಲ ಈ ಒಂದು 600 ರೂಪಾಯಿ ಬರ್ದಿದ್ದು 1,800 ರೂಪಾಯಿ ಚೇಂಜ್ ಆಗಿದೆಯಲ್ಲ, ಅದನ್ನು ಒಂದ್ಸಲ ಕ್ಲಾರಿಟಿ ತಗೊಳ್ಳಿ. ಅದನ್ನ ಅಲ್ಲಿರುವಂತವರೇ ಕ್ಲಾರಿಟಿ ಕೊಡಬೇಕಾಗತ್ತೆ. ಧನ್ಯವಾದ ಅಖ್ತಾರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಬಂಗಾರಪೇಟೆಯಿಂದ ನಮಗೆ ರವಿಚಂದ್ರನ್ ಅವರು ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ರವಿಚಂದ್ರ ಅವರೇ. ಸರ್ ನಮಸ್ತೆ. ಹೇಳಿ ಸರ್. ಇದು ಟೋಟಲಿ ಫೇಲ್ಯೂರ್ ಆಗುವಂತ ಒಂದು ಸ್ಕೀಮ್ ಆಗುತ್ತೆ ಸರ್. ಹೇಗೆ ಹೇಳ್ತೀರಾ? ಈಗ ಕರೆಂಟ್ ಬಿಲ್ ಅಲ್ಲಿ ಟೋಟಲ್ ಬಿಲ್ ಇದು ಉಚಿತ ಅಂತ ಹೇಳಿಲ್ಲ, ಯೂನಿಟ್ ಮಾತ್ರ ಉಚಿತ ಅಂತ. ಹೌದು ಆಯ್ತಾ? ಅದರಲ್ಲಿ ಒಂದು ಫಸ್ಟ್ ಲ್ಯಾಬ್ ಸೆಕೆಂಡ್ ಸ್ಲ್ಯಾಬ್ ಅಂತ ಎರಡು ಇರುತ್ತೆ. ಒಂದಕ್ಕೆ 100 ರೂಪಾಯಿ, ಒಂದಕ್ಕೆ 200 ರೂಪಾಯಿ ಇರುತ್ತೆ. ಅದು 300 ರೂಪಾಯಿ ಕಟ್ಟಲೇಬೇಕಾಗುತ್ತಾ? ಅದು ಅಲ್ದೇನೆ ಇವ್ರು ಕೇಳ ಡಾಕ್ಯುಮೆಂಟ್ಸ್ ಇವಾಗ ನಮ್ ತಂದೆ ಹೆಸರಲ್ಲಿ ಮೀಟರ್ ಇರುತ್ತೆ. ಈಗ ಆ ಮೀಟರ್ಗೆ ನಮ್ ತಂದೆ ಸತ್ತೋಗಿದ್ದಾರೆ, ಮಕ್ಳು ಇರ್ತಾರೆ, ಮಕ್ಳು ಎತ್ಕೊಂಡೋಗಿ ಅಲ್ಲಿ ಲಿಂಕ್ ಮಾಡಕ್ ಹೋದ್ರೆ ಆಧಾರ್ ಕಾರ್ಡ್ ತಗೊಳುತ್ತಾ?
ಹೆಸರು ಯಾರಿದೆಯೋ ಅದ್ರದ್ದೇ ತಕೊಳ್ಳೋದು. ಹೌದು ಅಲ್ವೇ, ಅದು ವೇಸ್ಟಾ? ಎರಡನೇದು ಬಾಡಿಗೆ ಮನೆಯವ್ರ ಬಗ್ಗೆ ಹೇಳ್ತಾ ಇದಾರೆ, ಬಾಡಿಗೆ ಮನೆಯವ್ರಿಗೆ ಓನರ್ ಬಿಡ್ಬಿಡ್ತಾನ ಲಿಂಕ್ ಮಾಡಕ್ಕೆ, ಕೊಟ್ಬಿಡ್ತಾನ ಫ್ರೀ ಆಗಿ? ಆರ್ ಆರ್ ನಂಬರ್ ಲಿಂಕ್ ಮಾಡ್ಬೇಕು ಅವರು, ಬಾಡಿಗೆ ಮನೇಲಿ ಇರೋರು ಆರ್ ಆರ್ ನಂಬರ್ ಕೊಟ್ಟು ಆಧಾರ್ ಲಿಂಕ್ ಮಾಡ್ಬೇಕಾಗತ್ತೆ. ಅವ್ರದ್ದು ಅಗ್ರಿಮೆಂಟ್ ಇರುತ್ತಲ್ಲ, ಆ ಅಗ್ರಿಮೆಂಟ್ ಜೊತೆಗೆ ಸೇವಾ ಸಿಂಧು ನಲ್ಲಿ ಲಿಂಕ್ ಮಾಡಿದ್ರೆ ಅವ್ರಿಗೆ ಸಿಗುತ್ತೆ, ಅವರು ಫಲಾನುಭವಿ ಆಗ್ತಾರೆ. ಹೌದು, ಓನರ್ ಬಿಡ್ತಮ್ಮ, ಓನರ್ ಬಿಡ್ಲೇಬೇಕಾಗತ್ತೆ. ಓನರ್ ಎಂಟ್ರಿ ಆಗೋದಿಲ್ಲ ಇದಕ್ಕೆ, ಅಗ್ರಿಮೆಂಟ್ ಇರುತ್ತಲ್ಲ, ಇವ್ರ ಹತ್ರನೇ ಅಗ್ರಿಮೆಂಟ್ ಇರುತ್ತಲ್ಲ. ನೀವು ಬಾಡಿಗೆದಾರ ಆಗಿದ್ರೆ ಒಂದು ಬಿಲ್ಗೆ ನೀರು ಎಕ್ಸ್ಟ್ರಾ ಯೂಸ್ ಮಾಡಿದ್ರೆ ಜಗಳಕ್ಕೆ ಬರ್ತಾರೆ, ಒಂದಕ್ಕೆ ಎರಡು ವಸೂಲಿ ಮಾಡೋಂತ ಕಾಲ ಇದು. ನಿಮ್ಗೆ ಆರ್ ಆರ್ ನಂಬರ್ ಮಾಡ್ಕೊಂಡ್ಬಿಟ್ಟು ನಿನ್ನ ಹೆಸರು ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಬಿಡ್ತಾರ ಸರ್? ಅದೆಲ್ಲ ಸುಮ್ಮನೆ ಕನ್ವರ್ಸ್, ಯಾಕಂದ್ರೆ ಟೋಟಲಿ ಫೇಲ್ಯೂರ್ ಮಿನಿಸ್ಟರ್ ಅವರು ಸರ್. ಇಲ್ಲ ಅಂದ್ರೆ ಕಂಪ್ಲೀಟ್ಲಿ ಫೇಲ್ ಆಗಿ ಹೋಗ್ಬಿಡುತ್ತೆ, ಇದು ಗ್ಯಾರಂಟಿ ಅನ್ನೋದಕ್ಕೆ ಕ್ಲಾರಿಟಿನೇ ಇರೋದಿಲ್ಲ. ಅದಕ್ಕೆ ಬಾಡಿಗೆದಾರರಿಗೂ ಕೂಡ ಸಿಗುತ್ತೆ ಅಂತ ಪದೇ ಪದೇ ಅವ್ರು ಹೇಳ್ತಾ ಇದ್ದಾರೆ. ಆರ್ ಆರ್ ನಂಬರ್ ಇರುತ್ತಲ್ಲ, ಬರ್ತಾ ಇರುತ್ತೆ ಎವ್ರಿ ಮಂತ್ ಮೀಟರ್ಗೆ, ಆ ಆರ್ ಆರ್ ನಂಬರ್ ಅದರಲ್ಲೇ ಇರುತ್ತೆ. ಆ ಆರ್ ಆರ್ ನಂಬರ್ಗೆ ಆಧಾರ್ ಲಿಂಕ್ ಮಾಡಿ ಅಗ್ರಿಮೆಂಟ್ ಅನ್ನ ಲಿಂಕ್ ಮಾಡಿದ್ರೆ ಅವರು ಬಾಡಿಗೆದಾರರು ಅಂತ ಗೊತ್ತಾಗುತ್ತೆ. ಸೊ ಅವರಿಗೆ ಫಲಾನುಭವಿ ಆಗೋದಾದ್ರೆ ಅಪ್ ಟು 200 ಯೂನಿಟ್ ವರ್ಗೂ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಸಿಕ್ಕೇ ಸಿಗುತ್ತೆ. ಧನ್ಯವಾದ ರವಿಚಂದ್ರ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇನ್ನ ಕಲಬುರಗಿಯಿಂದ ಸತ್ಯನಾರಾಯಣ ಅವರು ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಸತ್ಯನಾರಾಯಣ ಅವರೇ. ಹೇಳಿ ಸರ್. ನಾವು ಬಾಡಿಗೆ ಮನೆಯಲ್ಲಿ ಇದ್ದೇವೆ, ಆ ಮನೆಯಲ್ಲಿ 3 ಮೀಟರ್ ಇದೆ ಸ್ವಾಮಿ. ಇವಾಗ ನಮ್ದು ಆಧಾರ್ ಕಾರ್ಡ್ ಮತ್ತೆ ಎಲ್ಲ ಪ್ರತಿಯೊಂದು ಇದೆ, 3 ಮೀಟರ್ಗೂ ಸಿಗತ್ತಾ? 3 ಮೀಟರ್ಗೂ ಸಿಗುತ್ತೆ. 3 ಮೀಟರ್ದು ಕೂಡ ಆರ್ ಆರ್ ನಂಬರ್ ಸಪರೇಟ್ ಇದೆಯಾ? ಹೌದು ಸರ್, ಅದು ಏನಂತ ಗೊತ್ತಿಲ್ಲ, ನಾವು ಬಾಡಿಗೆಗೆ ಇದ್ದೇವೆ, ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಬೇರೆ ಬೇರೆ ಇದ್ದಾರೆ. ಹೌದು ಸತ್ಯನಾರಾಯಣ ಅವರ, ಏನ್ ಗೊತ್ತಾ, 3 ಮೀಟರ್ ಇದ್ರೆ 3 RR ನಂಬರ್ ಬಂದೇ ಬರುತ್ತೆ. ಹಾ, 3 RR ನಂಬರ್. ಈಗ ನಿಮ್ ಮನೆಗೆ ಸಪರೇಟ್ ಬಿಲ್ಲು, ಇನ್ನ 2 ಮನೆಗೂ ಸಪರೇಟ್ ಬಿಲ್ ಬರ್ತಾ ಇರತ್ತಲ್ವಾ? ಹಂಗ್ ಬರ್ತಾ ಇದ್ರೆ ನೀವು ಕೂಡ ಫಲಾನುಭವಿ ಆಗ್ತೀರಾ. ಆ ಆರ್ ಆರ್ ನಂಬರ್ ನೀವು ವಾಸ ಇದ್ದೀರಲ್ಲ, ಆ ಆರ್ ಆರ್ ನಂಬರ್ ಜೊತೆಗೆ ನಿಮ್ ಆಧಾರ್ ಲಿಂಕ್ ಮಾಡ್ಬೇಕಾಗತ್ತೆ. ಆಧಾರ್ ಲಿಂಕ್ ಜೊತೆಗೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಹಾ, ಅಗ್ರಿಮೆಂಟ್ ನು ಕೂಡ ಸೇವಾ ಸಿಂಧು ಆಪ್ ಅಲ್ಲಿ ನೀವು ಅಪ್ಡೇಟ್ ಮಾಡ್ಬೇಕಾಗತ್ತೆ. ಸೊ ಅವಾಗ ನೀವು ಕೂಡ ಫಲಾನುಭವಿ ಆಗ್ತೀರಾ, ಸಿಗುತ್ತೆ. ಅಪ್ ಟು 200 ಯೂನಿಟ್ ವರ್ಗೂ ನಿಮ್ದು ಬರ್ತಾ ಇದ್ರೆ, 200 ಯೂನಿಟ್ ಅಥವಾ 201 ಯೂನಿಟ್ ಬಂದ್ರು ಕೂಡ ನಿಮಗ್ ಸಿಗೋದಿಲ್ಲ ಫ್ರೀ ವಿದ್ಯುತ್. ಗೊತ್ತಾಯ್ತಾ? ಓಕೆ, ಧನ್ಯವಾದ ಸತ್ಯನಾರಾಯಣ ಅವರ. ಹಾಸನಿಂದ ಲೀಲಾ ಅವ್ರ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಲೀಲಾ ಅವರೇ. ಸರ್, ಸಂಪರ್ಕ ಕಡಿತ ಆಗಿದೆ. ಇದು ಸರ್ಕಾರ ಹೇಳಿರುವಂತ ಒಂದು ಮಾರ್ಗಸೂಚಿಯ ಪ್ರಕಾರ ನಾವು ಕ್ಲಾರಿಟಿಯನ್ನ ಕೊಡ್ತಾ ಇದ್ದೇವೆ. ಸರ್ಕಾರ ಹೇಳಿರುವಂತದ್ದು ಈ ರೀತಿಯಾಗಿ ಫಲಾನುಭವಿಗಳು ಆಗಬಹುದು, ಅದಕ್ಕೆ ಏನ್ ಕಂಡೀಷನ್ಸ್ ಇದೆ, ಯಾವ ಕಂಡೀಷನ್ಸ್ ಆಧಾರದ ಮೇಲೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಅಪ್ ಟು 200 ಯೂನಿಟ್ ವರ್ಗೂ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಸರ್ಕಾರ ಹೇಳಿರುವ ರೀತಿ ನಾವು ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಹೇಳಿರುವಂತದ್ದು ಅಪ್ ಟು 200 ಯೂನಿಟ್ ವರ್ಗೂ ಮಾತ್ರ ಫ್ರೀ ಅಂತ. ಆ ಅಪ್ ಟು 200 ಯೂನಿಟ್ ವರ್ಗೂ ಯಾವ ರೀತಿಯಾಗಿ ಫ್ರೀ ಸಿಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಾವೊಂದು ಕ್ಲಾರಿಟಿ, ಅಂದ್ರೆ ಸರ್ಕಾರ ಹೇಳಿದ ರೀತಿಯಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದೆ. ನೀವು ಕೂಡ ಕರೆಯನ್ನ ಮಾಡಿ ಒಂದು ಕ್ಲಾರಿಟಿಯನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬಹುದು. ನಮ್ಮ ನಂಬರ್ ಕೂಡ ಡಿಸ್ಪ್ಲೇ ಅನ್ನ ಮಾಡ್ತಾ ಇದೀವಿ. ನಿಮ್ಗೆ ನಿಮ್ ಜೊತೆ ಇನ್ನಷ್ಟು ಮಾತನಾಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು